ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ಸಿನಿಮಾ ಈಗ ರಿಲೀಸ್ಗೂ ಮೊದಲೇ ದಾಖಲೆಗಳನ್ನ ಉಡೀಸ್ ಮಾಡ್ತಿದೆ. ಹೌದು, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದರ್ಶನ್ ಅವರು ರಾಬರ್ಟ್ ಸಿನಿಮಾದಲ್ಲಿ ಬರೋಬ್ಬರಿ 2-3 ಶೇಡ್ ಗಳಲ್ಲಿ ಮಿಂಚಲಿದ್ದಾರೆ. ಇನ್ನು ರಾಬರ್ಟ್ ಸಿನಿಮಾದ ನಿರ್ದೇಶಕರಾಗಿರುವ ತರುಣ್ ಸುಧೀರ್ ಅವರೇ ತಿಳಿಸಿದ ಹಾಗೆ ಈಗಾಗಲೇ 50% ಶೂಟಿಂಗ್ ಮುಗಿದಿದ್ದು 2nd ಶೇಡ್ ಗಾಗಿ ಗಡ್ಡವನ್ನ ಕೂಡ ನಮ್ಮ ದರ್ಶನ್ ಅವರು ತೆಗೆಸಿದ್ದಾರೆ. ಇನ್ನು ರಾಬರ್ಟ್ ಸಿನಿಮಾದ ನಿರ್ದೇಶಕರಾಗಿರುವ ತರುಣ್ ಸುಧೀರ್ ಅವರೇ ತಿಳಿಸಿದ ಹಾಗೆ ಈಗಾಗಲೇ 50% ಶೂಟಿಂಗ್ ಮುಗಿದಿದ್ದು 2nd ಶೇಡ್ ಗಾಗಿ ಗಡ್ಡವನ್ನ ಕೂಡ ನಮ್ಮ ದರ್ಶನ್ ಅವರು ತೆಗೆಸಿದ್ದಾರೆ. ಇನ್ನು ಸಿನಿಮಾದ ಬಹಳಷ್ಟು ಭಾಗವನ್ನ ರಾಜಸ್ಥಾನದಲ್ಲೂ ಕೂಡ ಶೂಟಿಂಗ್ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದ್ದು ಉತ್ತರ ಭಾರತದ ಹಲವು ನಗರಗಳಲ್ಲಿ ಶೂಟಿಂಗ್ ಅನ್ನ ಇಟ್ಟುಕೊಳ್ಳಲಾಗಿದೆ. ಇನ್ನು ಈಗಾಗಲೇ ರಿಲೀಸ್ಗೂ ಮೊದಲೇ ದಾಖಲೆಯನ್ನ ಬರೆದಿದೆ ರಾಬರ್ಟ್ ಸಿನಿಮಾ ಮತ್ತು ದರ್ಶನ್ ಎದುರಾಳಿಯಾಗುವ ಕಳನಟರ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ. ಹೌದು, ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಕೆ ಮುಂಚೆ ನೀವು ಪಕ್ಕ ದರ್ಶನ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಿಗೆಲ್ಲ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನ ನೀವು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹೌದು, ತರುಣ್ ಸುಧೀರ್ ನಿರ್ದೇಶನ ಮಾಡುತ್ತಿರುವ ರಾಬರ್ಟ್ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಅವರಿಗೆ ಇದೇ ಮೊಟ್ಟ ಮೊದಲ ಬಾರಿಗೆ ಸೌತ್ ಸಿನಿಮಾ ಇಂಡಸ್ಟ್ರಿಯ ಮೇರು ನಟರಾಗಿರುವ ಜಗಪತಿ ಬಾಬುರವರು ವಿಲನ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ರಾಬರ್ಟ್ ಸಿನಿಮಾಗೆ ಬಂಡವಾಳ ಹಾಕುತ್ತಿರುವ ಉಮಾಪತಿ ಶ್ರೀನಿವಾಸ್ ಅವರು ಹೇಳಿದಂತೆ ಈ ಸಿನಿಮಾದಲ್ಲಿ ಹೀರೋ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನ ವಿಲನ್ಗೂ ಕೂಡ ಕೊಡಲಾಗುತ್ತಿದೆ. ಏಕೆಂದರೆ ಖಳನಾಯಕ ಎಂದರೆ ಹೀರೋಗೆ ಸರಿಸಮಾನದ ಬಲವನ್ನ ಮತ್ತು ಚಾಣಾಕ್ಷತನವನ್ನ ಒಬ್ಬ ವಿಲನ್ ಹೊಂದಿರುತ್ತಾನೆ. ಹೀಗಾಗಿ ಪ್ರಮುಖ ಪಾತ್ರವನ್ನೇ ಜಗಪತಿ ಬಾಬುರವರು ಮಾಡುತ್ತಿದ್ದು ಖಳನಾಯಕನ ಪಾತ್ರಕ್ಕೂ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಇನ್ನು ವಿಶೇಷವಾಗಿ ನಮ್ಮ ಡಿ ಬಾಸ್ ಅವರು ಆಂಜನೇಯನ ಅವತಾರದಲ್ಲಿ ಒಂದು ಶೇಡ್ ನಲ್ಲಿ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ಶಬರಿ ಮುಂದೆ ಸೋಲುವ ರಾವಣನ ಮುಂದೆ ಗೆಲ್ಲುವ ರಾಮನಾಗೂ ಕೂಡ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರವೊಂದನ್ನ ಮಾಡುತ್ತಿದ್ದಾರೆ. ಇನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಡಿ ಬಾಸ್ ಅವರಿಗೆ ಜೋಡಿಯಾಗುತ್ತಿರುವ ಭದ್ರಾವತಿಯ ಆಶಾ ಭಟ್ ಅವರ ಸೀನ್ ಗಳು ಕೂಡ ಈಗಾಗಲೇ ಮುಗಿಯುತ್ತಾ ಬಂದಿವೆ. ಈಗ ಶೂಟಿಂಗ್ ಹಂತದಲ್ಲಿಯೇ ರಾಬರ್ಟ್ ಸಿನಿಮಾ ದಾಖಲೆಯನ್ನ ಬರೆದಿದ್ದು ಕರ್ನಾಟಕದ ಪ್ರತಿಷ್ಠ ಆನಂದ್ ಆಡಿಯೋ ಕಂಪನಿ ರಾಬರ್ಟ್ ಸಿನಿಮಾದ ಎಲ್ಲಾ ಹಾಡುಗಳ ರೈಟ್ಸ್ ಅನ್ನ ಪಡೆದುಕೊಂಡಿದೆ. ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ತಯಾರಾದ ಒಂದು ಸಿನಿಮಾಗೆ ಅತಿ ಹೆಚ್ಚು ಮೊತ್ತವನ್ನ ತೆಗೆದುಕೊಂಡು ಆಡಿಯೋ ರೈಟ್ಸ್ ಅನ್ನ ಪಡೆದುಕೊಂಡಿದೆ. ಇನ್ನು ವಿಶೇಷವಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಇನ್ನು ಶೂಟಿಂಗ್ ಹಂತದಲ್ಲಿರುವ ಒಂದು ಸಿನಿಮಾದ ಆಡಿಯೋ ರೈಟ್ಸ್ ಅನ್ನ ಪ್ರತಿಷ್ಠಿತ ಆಡಿಯೋ ಕಂಪನಿ ಪಡೆದುಕೊಂಡಿದ್ದು ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಇನ್ನು ಮಾಹಿತಿಯ ಪ್ರಕಾರ ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಹಿಂದಿಯಲ್ಲೂ ಕೂಡ ರಾಬರ್ಟ್ ಸಿನಿಮಾ ನಿರ್ಮಾಣವಾಗುತ್ತದೆ. ಇನ್ನು ಕುರುಕ್ಷೇತ್ರ ಚಿತ್ರದ ನಂತರ ನಮ್ಮ ಡಿ ಬಾಸ್ ಅವರ ಮಾರ್ಕೆಟ್ ವ್ಯಾಲ್ಯೂ ಕೂಡ ಕನ್ನಡ ಮಾತ್ರವಲ್ಲದೆ ಬೇರೆ ಲ್ಯಾಂಗ್ವೇಜ್ ನಲ್ಲೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತಿರುವ ರಾಬರ್ಟ್ ಸಿನಿಮಾದ ಹಾಡುಗಳನ್ನ ಮುಂಚಿತವಾಗಿ ಆನಂದ್ ಆಡಿಯೋ ಕಂಪನಿ ಕೊಂಡುಕೊಂಡಿದ್ದು ಕಾಂಪಿಟೇಷನ್ ಗೆ ರೆಡಿ ಆಗ್ತಾ ಇದೆ. ಇನ್ನು ಮಂಗಳೂರಿನ ಭೂಗತ ಲೋಕದ ದೊರೆ ಮತ್ತು ಡಾನ್ ಆಗಿ ನಮ್ಮ ಡಿ ಬಾಸ್ ಅವರು ಮಿಂಚಲಿದ್ದಾರೆ ಎಂಬ ಮಾಹಿತಿ ಕೂಡ ಇತ್ತು. ಏಕೆಂದರೆ ಸಿನಿಮಾದಲ್ಲಿ ಬಳಸಲಾಗುತ್ತಿರುವ ಮತ್ತು ಈ ಹಿಂದೆ ರಾಬರ್ಟ್ ಸಿನಿಮಾದ ಪೋಸ್ಟರ್ ನಲ್ಲಿ ಕಾಣಿಸಿಕೊಂಡ ಬೈಕ್ ನ ರಿಜಿಸ್ಟ್ರೇಷನ್ ನಂಬರ್ ಮಂಗಳೂರಿನ ಆರ್ಟಿಒ ಡಿಪಾರ್ಟ್ಮೆಂಟ್ ಗೆ ಸೇರಿದೆ. ಹೀಗಾಗಿ ಮಂಗಳೂರಿನಲ್ಲಿ ಒಂದು ಜಬರ್ದಸ್ತ್ ಫೈಟ್ ಕೂಡ ಇದ್ದು ಈ ಆಕ್ಷನ್ ದೃಶ್ಯಗಳಲ್ಲಿ ನಮ್ಮ ಡಿ ಬಾಸ್ ಅವರು ರೆಟ್ರೋ ಮಾದರಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದಿಷ್ಟೆಲ್ಲ, ಈಗಾಗಲೇ ಮಾಸ್ಟರ್ ಕಿಶನ್ ಸಹಾಯದೊಂದಿಗೆ ಅಂಡರ್ ವಾಟರ್ ನಲ್ಲೂ ಕೂಡ ಶೂಟಿಂಗ್ ಅನ್ನ ಮಾಡಲಾಗಿದ್ದು ಇನ್ನು ನಮ್ಮ ಡಿ ಬಾಸ್ ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ನಲ್ಲಿ 2-3 ನಿಮಿಷಗಳ ಕಾಲ ರಾಬರ್ಟ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ನಮ್ಮ ಡಿ ಬಾಸ್ ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ನಲ್ಲಿ 2-3 ನಿಮಿಷಗಳ ಕಾಲ ರಾಬರ್ಟ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ನಟ ವಿನೋದ್ ಪ್ರಭಾಕರ್ ಹಾಗೂ ಟಗರು ಸಿನಿಮಾ ಖ್ಯಾತಿಯ ಕಾಕ್ರೋಚ್ ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಗಳನ್ನ ಮಾಡುತ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಹಲವು ದಿಗ್ಗಜ ಕಲಾವಿದರು ಕೂಡ ರಾಬರ್ಟ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದು ಪ್ರಮುಖವಾಗಿ ಒಬ್ಬೊಬ್ಬರನ್ನೇ ರಿವೀಲ್ ಮಾಡಲು ನಿರ್ದೇಶಕರು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಇನ್ನು ಅತಿ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಹೊರಹೊಮ್ಮುತ್ತಿರುವ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡುತ್ತಿರುವ ಗಂಡುಗಲಿ ವೀರ ಮದಕರಿ ನಾಯಕ ಸಿನಿಮಾ ಕೂಡ ರಾಬರ್ಟ್ ಸಿನಿಮಾದ ಶೂಟಿಂಗ್ ಅಂತ್ಯವಾಗುವ ಒಳಗೆ ಶುರುವಾಗಲಿದೆ. ಇನ್ನು 2020ರಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ನಮ್ಮ ಡಿ ಬಾಸ್ ಅವರು ಬಿಜಿ ಆಗಲಿದ್ದಾರೆ. ಹೌದು, ತಾರಕ್ ಸಿನಿಮಾವನ್ನ ನಿರ್ದೇಶನ ಮಾಡಿದ ಮಿಲನಾ ಪ್ರಕಾಶ್ ಅವರ ಜೊತೆಗೆ ಮತ್ತೊಂದು ಸಿನಿಮಾಕ್ಕೆ ದರ್ಶನ್ ಅವರು ಈಗಾಗಲೇ ಸಹಿ ಹಾಕಿದ್ದಾರೆ. ಇನ್ನು ಎಂಜಿ ರಾಮಮೂರ್ತಿ ರವರು ಕೂಡ ದರ್ಶನ್ ಅವರಿಗಾಗಿ ಒಂದು ಕಥೆಯನ್ನ ರೆಡಿ ಮಾಡಿಕೊಂಡಿದ್ದು ಜೋಡೆತ್ತು ಎಂಬ ಟೈಟಲ್ ಅನ್ನ ಕೂಡ ರಿಜಿಸ್ಟರ್ ಮಾಡಿಸಿದ್ದಾರೆ. ಇನ್ನು ನಮ್ಮ ದರ್ಶನ್ ಅವರ ಬ್ರದರ್ ಆಗಿರುವ ದಿನಾಕರ್ ತೂಗುದೀಪ್ ರವರು ಕೂಡ ಡಿ ಬಾಸ್ ಅವರಿಗೆ ವಿಭಿನ್ನ ಕಥೆಯನ್ನ ರೆಡಿ ಮಾಡಿಸುತ್ತಿದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಶಿವನಂದಿ ಎಂಬ ಟೈಟಲ್ ಅನ್ನ ಕೂಡ ರಿಜಿಸ್ಟರ್ ಮಾಡಿಸಿದ್ದಾರೆ. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸಿನಿಮಾ ರೆಟ್ರೋ ಮಾದರಿಯ ಒಂದು ಶೇಡ್ ಹಾಗೂ ಪ್ರಸ್ತುತ ಕಾಲದ ಒಂದು ಶೇಡ್ ಇರಲಿದೆ. ಹೀಗಾಗಿ ರೆಟ್ರೋ ಮಾದರಿಯ ಶೇಡ್ ಗಾಗಿ ಸಾಕಷ್ಟು ಗ್ರಾಫಿಕ್ಸ್ ಗಳನ್ನ ಕೂಡ ರಾಬರ್ಟ್ ಸಿನಿಮಾದಲ್ಲಿ ನಾವು ಕಾಣಬಹುದು. ಹೀಗಾಗಿ ಸಿನಿಮಾ ತಂಡ ಅಂದುಕೊಂಡಂತೆ ಆದರೆ ರಾಬರ್ಟ್ ಸಿನಿಮಾದ ಶೂಟಿಂಗ್ ಅನ್ನ ಡಿಸೆಂಬರ್ ಒಳಗೆ ಸಂಪೂರ್ಣವಾಗಿ ಮುಗಿಸಿ ಉಳಿದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಾದ
ಎಡಿಟಿಂಗ್, ಗ್ರಾಫಿಕ್ಸ್ ಮತ್ತು ಸಿಜಿ ವರ್ಕ್ ಗಳನ್ನ ಆದಷ್ಟು ಬೇಗ ಮುಗಿಸಿ 2020 ಬೇಸಿಗೆ ರಜೆಯ ವೇಳೆಗೆ ಅದ್ಭುತವಾಗಿ ಸಿನಿಮಾವನ್ನ ತೆರೆಗೆ ತರಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಎನ್ವಿ ಉಪಕ ಡಿಬಾಸ್ ಅಭಿಮಾನಿಯಾಗಿದ್ದರೆ ವಿಡಿಯೋನಗೆಲ್ಲ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ.